ಎವ್ರಿವನ್ ವೆಲ್ಕಮ್ ಬ್ಯಾಕ್. ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸಿ ಟಿ ವಿದ್ಯಾರ್ಥಿಗಳಿಗೆ ಯಾವಾಗ ಫಸ್ಟ್ ರೌಂಡ್ ಶುರು ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಅಂದುಕೊಂಡಂತೆ ಆಗಿದ್ರೆ ಇಷ್ಟೊತ್ತಿಗೆ ನಿಮಗೆ ಆಲ್ರೆಡಿ ಸೆಕೆಂಡ್ ಮಾರ್ಕ್ ರೌಂಡ್ ರಿಸಲ್ಟ್ ಕೂಡ ಬಂದು ನೀವು ಆಪ್ಷನ್ ಎಂಟ್ರಿ ಕೂಡ ಅಫಿಷಿಯಲ್ ಆಗಿ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಕೂಡ ಮಾಡಬೇಕಿತ್ತು. ಆದರೆ ನಿಮಗೆ ಗೊತ್ತಿರೋ ಹಾಗೆ ನೀಟ್ದು ಡಿಲೇ ಆಗಿರೋ ಕಾರಣ ಡಿಲೇ ಆಗಿದೆ. ಇಂದು 16ನೇ ತಾರೀಕು ಇನ್ನೂ ಕೂಡ ನೀಟ್ದು ಪ್ರೊಸೆಸ್ ಕೂಡ ಮುಗಿದಿಲ್ಲ, ಇನ್ನೂ ಕೂಡ ನಡೀತಾ ಇದೆ, ಗಮನಿಸ್ಬೋದು. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಕರೆದಿಲ್ಲ, 16ನೇ ತಾರೀಕು ಆಗಿದೆ. ನೀಡ್ತು ಇನ್ನೇನು ಕೆಲವೇ ದಿನಗಳಲ್ಲಿ ನೀಡ್ತು ಕೂಡ ಎಲ್ಲ ಮುಗಿತಾ ಇದೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅದೇ ರೀತಿ ಆಲ್ ಟಿಕೆಟು ಎಕ್ಸಾಮಿನೇಷನ್ ಅದ್ರ ಬಗ್ಗೆ ಎಲ್ಲ ಅಪ್ಡೇಟ್ನ ಮಾಡಿದ್ದಾರೆ. ಕನ್ನಡ ಎಕ್ಸಾಮ್ದೆಲ್ಲ ಮಾಡ್ತಾ ಇದ್ದಾರೆ, ಅದೇ ರೀತಿ ಮಾರ್ಕ್ಸ್ ಎಂಟ್ರಿ ಕೂಡ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ದು ಸಿ ಟಿ ವಿದ್ಯಾರ್ಥಿಗಳು ಇನ್ನೂ ಕೂಡ ಕಾಯಬೇಕಾಗುತ್ತೆ. ಅಲ್ಲಿ ಅಂದುಕೊಂಡಂತೆ ಆಗೋದಿಲ್ಲ, ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ವು. ಅಷ್ಟು ಈಸಿಯಾಗಿ ಸುಲಭವಾಗಿ ಆಗೋದಿಲ್ಲ, ಈ ಮಂತ್ ಎಂಡ್ ಆಗಿ ನೆಕ್ಸ್ಟ್ ಮಂತ್ವರೆಗೂ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವು. ಈಗ ಕೂಡ ಅದೇ ರೀತಿಯಾಗಿದೆ. ಕಟ್ ಆಫ್ನ ನೋಡ್ಕೊಳ್ಳಿ, ಐ ಥಿಂಕ್ 20 ಬಿಫೋರ್ 20 ಅಥವಾ 20th ಟೈಮಿಗೆ ನಿಮಗೆ ಕರೀಬಹುದು ಅಂತ ಹೇಳ್ತಾ ಇದ್ದಾರೆ. ಬಟ್ ಪ್ರಾಬಬಲಿ ಇನ್ನೂ ಕೂಡ ಡಿಲೇ ಆಗುವ ಸಾಧ್ಯತೆ ಎಲ್ಲ ಹೆಚ್ಚಿದೆ. ನೀಟ್ದು ಕೂಡ ಎಲ್ಲ ಪ್ರೊಸೆಸ್ ಮುಗಿದು ಎಲ್ಲ ಕೂಡ ಕಂಪ್ಲೀಟ್ ಆಗಬೇಕಾಗುತ್ತೆ. ಹಂಗಾಗಿ ಇನ್ನೂ ಕೂಡ ವಿದ್ಯಾರ್ಥಿಗಳಿಗೆ ಡಿಲೇ ಆಗುವ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಬೇರೆ ಆಪ್ಷನ್ ಇಲ್ಲ. ವಿದ್ಯಾರ್ಥಿಗಳಿಗೆ ಅಂತೂ ಬೇಜಾರಾಗೋಗಿರುತ್ತೆ, ಯಾರು ಎಷ್ಟೊತ್ತು ವೆಯ್ಟ್ ಮಾಡ್ತಾರೆ, ಎಷ್ಟು ವೆಯ್ಟ್ ಮಾಡೋದು, ಎಷ್ಟು ವೆಯ್ಟ್ ಮಾಡೋದು ಅಂತ. ಹೊಸದಾಗಿ ಅಪ್ಲಿಕೇಶನ್ ಕೂಡ ಕೊಟ್ಟಿದ್ದರು, ಕನ್ನಡ ಎಕ್ಸಾಮಿನೇಷನ್ ಆಗಿರ್ಬೋದು, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಚಾನ್ಸ್ನ ಕೊಟ್ಟಿದ್ದರು, ಮಾರ್ಕ್ಸ್ ಇದನ್ನು ಮಾಡೋದಕ್ಕೆ ಕೂಡ ಕೊಟ್ಟಿದ್ದರು, ಇಷ್ಟೆಲ್ಲ ಮಾಡಿದರು. ಈಗ ಇಲ್ಲಿ ಕಂಬೈನ್ಡ್ ಆಪ್ಷನ್ ಇಟ್ಟಿರೋ ಕಾರಣ ಇಲ್ಲಿ ಬೇರೆ ಆಪ್ಷನ್ ಇಲ್ಲ. ಸಿ ಟಿ ವಿದ್ಯಾರ್ಥಿಗಳು ವೆಯ್ಟ್ ಮಾಡಲೇಬೇಕಾಗುತ್ತೆ ಕಂಬೈನ್ಡ್ ಎರಡು ಒಟ್ಟಿಗೆ ಅಂತ ಹೇಳಿದ್ದಾರೆ. ಅದಕ್ಕೆ ಸಿ ಟಿ ಅವ್ರದ್ದು ಕೂಡ ಶುರು ಬೇಗನೆ ಶುರು ಮಾಡಿದ್ರು ಕೂಡ ಈ ರೀತಿ ಡಿಲೇ ಮಾಡ್ಕೊಂಡು ಬರಬೇಕಾಗುತ್ತೆ, ಅವ್ರಿಗೆ ಬೇರೆ ಆಪ್ಷನ್ ಇರೋದಿಲ್ಲ. ಕೆ ಈಗ ಆಫ್ಟರ್ ದಟ್ ಈಗ ಮೈನ್ ಆಗಿ ಈಗ ಮಾಕ್ ಎಂಟ್ರಿ ಕೂಡ ಮತ್ತೊಂದು ರೌಂಡ್ ಶುರು ಆಗುತ್ತೆ. ಆ ಕಂಬೈನ್ ನೋಡಿ ಮಾಕ್ ಎಂಟ್ರಿ ಮಾಡಿ ನಂತರ ನಿಮಗೆ ಅಫಿಷಿಯಲ್ ಆಗಿ ಫಸ್ಟ್ ರೌಂಡ್ ಕರಿಬೇಕಾಗುತ್ತೆ. ಇನ್ನೂ ಕೂಡ ಮೋರ್ ದೆನ್ ವೀಕ್ ಆಗುವ ಸಾಧ್ಯತೆ ಕೂಡ ಇದೆ. ನೀಟ್ದೆಲ್ಲ ಮುಗಿದು ಅಫಿಷಿಯಲ್ ಆಗಿ ಕರಿಬೇಕಾಗುತ್ತೆ. ಅಫಿಷಿಯಲ್ ಆಗಿ ಕರೆದ್ರೆ ಈ ರೀತಿಯಲ್ಲಿ ಕೊಟ್ಟಿರೋ ಹಾಗೆ 2 ದಿನ ಟೈಮ್ ಕೊಡೋಕ್ಕಾಗೋದಿಲ್ಲ, ಸ್ವಲ್ಪ ಜಾಸ್ತಿ ದಿನ ಟೈಮ್ನ ಕೊಡಬೇಕಾಗುತ್ತೆ, 3-5 ಡೇಸ್ ಕೊಡಬೇಕಾಗುತ್ತೆ. ವೆಯ್ಟ್ ಮಾಡಿ ಅನ್ನೋದು ಅಪ್ಡೇಟ್ ತಿಳಿಸ್ಕೊಟ್ರೆ ನಾವು ವಿಡಿಯೋ ಮಾಡಿ ತಿಳಿಸ್ತೀವಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.